ಇನ್ನು ಮುಂದಿನ ಸುದ್ದಿ ವಿಶ್ವಕಪ್ ಫೈನಲ್ ಫೈಟ್ ಟೀಮ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬದಲಾಗಿ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಸೇಡಿನ ಸಮರ ಅಂತ ಹೇಳಲಾಗ್ತಿದೆ ಯಾಕೆಂದರೆ ಈ ಬಾರಿ ಏಕದಿನ ವಿಶ್ವಕಪ್ನಲ್ಲಿ ಇಂಡೋ ಆಸೀಸ್ ಕಾಳಗ ಈಗ ಬರೋಬ್ಬರಿ 20 ವರ್ಷಗಳ ನಂತರ ಮೆಗಾ ಟೂರ್ನಿಯ ಫೈನಲ್ನಲ್ಲಿ ಕಾದಾಟಕ್ಕೆ ಸಜ್ಜಾಗಿವೆ ವಿಶ್ವಕಪ್ ಅಭಿಯಾನವನ್ನು ಆಸ್ಟ್ರೇಲಿಯಾವನ್ನೇ ಬಗ್ಗು ಬಡಿದು ಆರಂಭಿಸಿದ ಟೀಮ್ ಇಂಡಿಯಾ ಈಗ ಅದೇ ಆಸ್ಟ್ರೇಲಿಯಾವನ್ನು ಮಣಿಸಲು ಸಜ್ಜಾಗಿದೆ ಇದೆಲ್ಲಕ್ಕೂ ಮಿಗಿಲಾಗಿ ಭಾನುವಾರದ ಫೈನಲ್ ಫೈಟ್ ಟೀಮ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಹೊರತಾಗಿ ಟೀಮ್ ಇಂಡಿಯಾ ವರ್ಸಸ್ ಕೋಚ್ ರಾಹುಲ್ ದ್ರಾವಿಡ್ ಯಾಕಂದರೆ 2003ರ ಏಕದಿನ ವಿಶ್ವಕಪ್ ಅಂದಿನ ಆ ವಿಶ್ವಕಪ್ನಲ್ಲಿ ಸೌರವ್ ಗಂಗೂಲಿ ನೇತೃತ್ವದ ಟೀಮ್ ಇಂಡಿಯಾ ಲೀಗ್ ಸ್ಟೇಜ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿತು ಆದರೆ ಜೋಹಾನ್ಸ್ಬರ್ಗ್ ನಡೆದ ಫೈನಲ್ನಲ್ಲಿ ಸೋತಿತ್ತು ಆ ಪಂದ್ಯವನ್ನು ಗೆಲ್ಲಿಸಲೇಬೇಕು ಅಂತ ಸಾಕಷ್ಟು ಕಷ್ಟವನ್ನು ಪಟ್ಟಿದ್ದರು ರಾಹುಲ್ ದ್ರಾವಿಡ್ ಟೀಮ್ ಇಂಡಿಯಾಗೆ 360 ರನ್ಗಳ ಬಿಗ್ ಟಾರ್ಗೆಟ್ ಇತ್ತು ಈ ಬಿಗ್ ಟಾರ್ಗೆಟ್ ಬೆನ್ನತ್ತ ಟೀಮ್ ಇಂಡಿಯಾಗೆ ಆರಂಭದಲ್ಲೇ ಆಗಾತ ವೀರೇಂದ್ರ ಸೆಹ್ವಾಗ್ ರಾಹುಲ್ ದ್ರಾವಿಡ್ ಬಿಟ್ಟರೆ ಇನ್ಯಾವ ಬ್ಯಾಟರ್ ಕೂಡ ಅಂದಿನ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡಿರಲಿಲ್ಲ ಹೀಗಾಗಿ 20 ವರ್ಷಗಳ ಸೋಲಿನ ಸೇಡನ್ನು ತೀರಿಸ್ಕೊಳ್ಳೋಕ್ಕೆ ರಾಹುಲ್ ದ್ರಾವಿಡ್ ಸಜ್ಜಾಗಿದ್ದಾರೆ ವೀಕ್ಷಕರೇ ಎಲ್ಲ ಕಡೆ ಶತಕೋಟಿ ಭಾರತೀಯರ ಪ್ರಾರ್ಥನೆ ಭಾರತ ವಿಶ್ವಕಪ್ಪನ್ನು ಗೆಲ್ಲಿ ಅಂತ ಎಸ್ ನೀವು ಕೂಡ ಟೀಮ್ ಇಂಡಿಯಾಗೆ ಆಲ್ ದಿ ಬೆಸ್ಟನ್ನು ಹೇಳಿ ಇದೇ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ